ವಿಷಯ ಕನ್ವೆ ಆಗಿದೆ. ಏನ್ ಹೇಳಬೇಕು? 1229 ಪ್ರಶ್ನೆಯನ್ನು ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡ ಸಚಿವರನ್ನ ಕೇಳಬೇಕು. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಕಲ್ಯಾಣ ಕರ್ನಾಟಕದಲ್ಲಿ ವ್ಯಾಪ್ತಿಯಲ್ಲಿ ಬರುವ 41 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಷ್ಟು ಸಾರಿಗೆ ನಿಗಮಗಳಿದ್ದಾವಂತೆ, ನೀವು ಘಟಕಗಳಿದ್ದಾವೆ ಅಂತ ಕೇಳಿದ್ರೆ ಮಾನ್ಯ ಅಧ್ಯಕ್ಷರೇ 45 ಘಟಕಗಳಿದ್ದಾವೆ ಅಂತ ಹೇಳಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಅದೇ ರೀತಿಯಾಗಿ ಸಿಬ್ಬಂದಿ ಕೊರತೆ ಎಷ್ಟಿದೆ ಅಂತ ಕೇಳಿದೀವಿ ಮಾನ್ಯ ಅಧ್ಯಕ್ಷರೇ, ಅದನ್ನು ಕೂಡ ಒದಗಿಸಿದ ಮಾನ್ಯ ಅಧ್ಯಕ್ಷರೇ. ಆದರೆ ತಾತ್ಕಾಲಿಕವಾಗಿ ಈಗ 925 ಚಾಲಕರನ್ನ, 694 ಚಾಲಕನ, ಆಮೇಲೆ 300 ನಿರ್ವಾಹಕ ಹುದ್ದೆಗಳನ್ನ ತುಂಬ್ತೀವಿ. ತಾತ್ಕಾಲಿಕವಾಗಿ ಯಾರ್ಯಾರು ಈಗ ನಿವೃತ್ತಿ ಹೊಂದಿದ್ದಾರೆ 112 ಜನ ತಗಂತೀವಿ ಅಂತ ಹೇಳಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಇದು ನೋಡ್ತಾ ಇದ್ನೇಪ್ಪ ಅಂದ್ರೆ ಮಾನ್ಯ ಅಧ್ಯಕ್ಷರೇ, ಇದು ಬಹಳ ಗಂಭೀರವಾದ ಸಮಸ್ಯೆ ಮಾನ್ಯ ಅಧ್ಯಕ್ಷರೇ. ಯಾಕಂದ್ರೆ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿನಲ್ಲಿ ನಮ್ಮಲ್ಲಿ ಇವತ್ತು ಶಿಕ್ಷಣದ್ದು ಕೂಡ ನಮಗೆ ಬಹಳ ಕೊರತೆ ಇದೆ. ಎಲ್ಲ ಈಶ್ವರ್ ಖಂಡ್ರೆ ಅವರು, ಆಮೇಲೆ ರಾಜಶೇಖರ್ ಪಾಟೀಲ್ ಅವರು, ಎಲ್ಲರೂ ಕೂಡ ನಾವು 41 ಜನ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಶಾಸಕರು ಅಸೆಂಬ್ಲಿನಲ್ಲಿ ಗಮನಕ್ಕೆ ತಂದಿದ್ದೀವಿ. ಅಲ್ಲ ಅಧ್ಯಕ್ಷರೇ, ಏನಾಗಿದೆ ಅಲ್ಲಿ ಶಿಕ್ಷಣದಿಂದ ಬಹಳ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ಹಿಂದುಳಿತಕ್ಕಂಥದ್ದು. ನಮಗೆ ಬಸ್ ಕೊಡಕ್ ಆಗಲ್ಲ ಅಂದ್ರೆ ಮಕ್ಕಳಿಗೆ. ಮಾನ್ಯ ಅಧ್ಯಕ್ಷರೇ, ಲಾಸ್ಟ್ ಟೈಮ್ ಕೂಡ ಬೆಳಗಾವಿ ಅಧಿವೇಶನದಲ್ಲಿ ನೋಡ್ರಿ ಮಾನ್ಯ ಅಧ್ಯಕ್ಷರೇ, ನಮ್ಮ ತಾಲೂಕಿಂದ ಒಂದೇ ತಗಂದ್ರು ಕೂಡ ಮಾನ್ಯ ಅಧ್ಯಕ್ಷರೇ, ಇಲ್ಲಿ ನೋಡ್ರಿ ಮಾನ್ಯ ಅಧ್ಯಕ್ಷರೇ, ಸಕಾಲಕ್ಕಿಲ್ಲ ಸರ್ಕಾರಿ ಬಸ್ಸು. ಆಮೇಲೆ ಪ್ರಶ್ನೋತ್ತರ, ಇದು ಪ್ರಶ್ನೋತ್ತರದಲ್ಲಿ ನೀವು ಪ್ರಶ್ನೆ ಏನು ಕೇಳಬೇಕಪ್ಪ ನೀವು, ಅದು ಬಿಟ್ಟು ನೀವು ಏನಾಗಿದೆ ಮಾನ್ಯ ಅಧ್ಯಕ್ಷರೇ? ಅಲ್ಲ, ನಾವ್ ನಡುಕ್ ಮಾತಾಡಕೋ, ತಾವ್ ಹಿಂಗ ನಮ್ಗೆ ಕಟ್ಟಿ ಹಾಕ್ಬಿಟ್ರೆ ನಾವ್ ಏನ್ ಬೆಳಕ್ ಚಲೋ ಕೇಳ್ಬೇಕಲ್ಲ. ಹಿಂಗಾಗಿ ಸಿಬ್ಬಂದಿ ಕೊರತೆಯಿಂದ ಬಸ್ಗಳು ಸರಿಯಾಗಿ ಇಲ್ಲದ್ರೆ ಇರೋದ್ರಿಂದ ಈ ರೀತಿಯಾಗಿ ಮಕ್ಕಳಿಗೆ ಸಮಸ್ಯೆ ಆಗ್ತದೆ. SSLC ಮಾನ್ಯ ಅಧ್ಯಕ್ಷರೇ, ಈಗ ಬರ್ಬೇಕಾದ್ರೆ ವಿಟ್ಲಾಪುರ ಅಂತ ಗ್ರಾಮ ಮಾನ್ಯ ಅಧ್ಯಕ್ಷರೇ, ಯಾವ್ದನ್ನ DC ಗ್ರಾಮ ವಾಸ್ತವಕ್ಕೆ ಹೋಗ್ಲಿ, ಯಾವ್ದನ್ನ KDP ಸಭೆಗೆ ಹೋಗ್ಲಿ, ಬರೇ ಬಸ್ಸಿನ ಸಮಸ್ಯೆ ಬಸ್ಸಿನ ಸಮಸ್ಯೆ. ಮಾನ್ಯ ಅಧ್ಯಕ್ಷರೇ, ಈಗ ನೋಡ್ರಿ ಅಧ್ಯಕ್ಷರೇ, ಒಂದು ಈಗ ಬರ್ಬೇಕಾದ್ರೆ ಅಸೆಂಬ್ಲಿಗೆ ಬರ್ಬೇಕಾದ್ರೆ ವಿಟ್ಲಾಪುರದಿಂದ ಫೋನ್ ಮಾಡ್ತಾರೆ ಮಾನ್ಯ ಅಧ್ಯಕ್ಷರೇ. ಫೋನ್ ನಂಬರ್ 7676222121 ಇಲ್ಲ ಕೇಳ್ರಿ ಮಾನ್ಯ ಅಧ್ಯಕ್ಷರೇ. ಇಂತ ನೀವು ಎಷ್ಟು ಹೇಳಿದ್ರು ಇವರು ಆ ಸಚಿವರಲ್ಲ, ಅವ್ರ ಪರವಾಗಿ ಉತ್ತರ ಹೇಳ್ತಾ ಇರೋರು. ಸುನೀಲ್ ಕುಮಾರ್ ಉತ್ತರ ಎಲ್ಲ ಹೆಣ್ಮಕ್ಳು ಶಾಲೆಗೆ ಹೋಗ್ತಾ ಇಲ್ಲ, ಕಾಲೇಜ್ ಬಿಡ್ತಾ ಇದ್ದಾರೆ. ಓಕೆ, ಸುನೀಲ್ ಕುಮಾರ್ ಸಚಿವರು ಉತ್ತರ. ಅಲ್ಲ, ಇದನ್ನ ದಯಮಾಡಿ ಸಚಿವರು ಉತ್ತರ. ಏ ಅಮರೇಗೌಡ್ರೆ, ಈಗೆಲ್ಲ ಈಗ ಈ ಇನ್ ಕೊನೆ ಎರಡು ದಿನ ಎಲ್ಲ ಬೈಸ್ಕೋಬೇಡ್ರಿ. ಮತ್ತೆ ಎಲ್ಲ ಕೊಡ್ರಿ. ಆಯ್ತು ಸಚಿವರು, ಮಾನ್ಯ ಅಧ್ಯಕ್ಷ ಸಚಿವರು ಉತ್ತರ ಹೇಳ್ತಾರೆ. ಉಳಿದಿದ್ ಯಾವ ಮೈಕು ಆನ್ ಇಲ್ಲ. ಹೇಳಿ ಹೇಳಿ ಮಾನ್ಯ ಅಧ್ಯಕ್ಷರೇ. ಅವರು ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧ ಹೇಳ್ರಿ, ನನ್ ನೋಡಿ ಹೇಳ್ರಿ ನೀವು. ಒಳ್ಳೆ, ಅವ್ರ ಮೈಕ್ ಆಫ್ ಆಗಿದೆ ಈಗ. ಸಂಡೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಂಬಂಧಪಟ್ಟಂತೆ ಬಸ್ಸುಗಳ ಕೊರತೆ ಇದೆ ಎನ್ನುವಂತ ಮಾತನ್ನು ಅವ್ರು ನಮ್ ಗಮನಕ್ಕೆ ತಂದಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಅಂತ ಯಾರು ಈಗ ನನಗಾರು ಅರ್ಥ ಆಗಿದೆ ಅನ್ಕೊಂಡಿದ್ದೀರಾ? ಮಾತಾಡಬಹುದಲ್ಲ ಸರ್ ನಾನು. ಅಲ್ಲ, ಆನ್ಸರ್ ಮಾಡಕ್ಕಾದ್ರೂ ಬಿಡ್ಬೇಕಲ್ಲ. ನೀವು ಕ್ವಶನ್ ಕೇಳಿದ ನಂತರ ಅವ್ರಿಗೆ ತುಕಾರಾಮ್, ನೀವು ಹಿಂಗೆಲ್ಲ ನೋಡ್ರಿ, ನಾನು ಮತ್ತೆ ಹೇಳ್ತೇನೆ, ಹಿಂಗೆಲ್ಲ ಮಾತಾಡಬಾರ್ದಿರಿ. ನೀವು ಒಂದ್ಸಲ ನೀವು ಉಪ ಪ್ರಶ್ನೆ ಕೇಳಬೇಕು, ಮತ್ತೆ ಬೈಸ್ಕೋತೀರಿ. ಸುಮ್ಮನೆ ಯಾಕೆ ಬೈಸ್ಕೋತೀರಿ ನೀವು? ಈಗೆಲ್ಲ 4.5 ಇನ್ ಎರಡು ದಿನ ಇದೆ ಅಧಿವೇಶನ, ಸುಮ್ಮನೆ ನನ್ನ ಹತ್ರ ಬೈಸ್ಕೊಂಡು ಹೋಗ್ಬೇಡ್ರಿ. ನೀವೇನೇನು ಮತ್ತೆ ಇದೆ? ಏ ಯುಟಿ ಖಾದರ್, ಇವರಿಗೆಲ್ಲ ಯಾರು ಹೇಳ್ಕೊಡೋರು? ಅಲ್ಲ, ನೀವು ಉತ್ತರ ಕೇಳಿಸ್ಕೊಳಕ್ಕಿಂತ ಮುಂಚೆ ಅವ್ರಿಗೆ ಈಗಲೇ ಹಿಂಗ್ ಮಾತಾಡ್ಕೋ ನಿಲ್ತಾರೆ, ಆಮೇಲೆ ನಾವೇನಾದ್ರು ಮಾತನಾಡಬೇಕಾಗತ್ತೆ. ಮಾನ್ಯ ಅಧ್ಯಕ್ಷರೇ, ಗ್ರಾಮೀಣ ಭಾಗದಲ್ಲಿ ಬಸ್ಸಿನ ಕೊರತೆ ಇದೆ ಎನ್ನುವಂತ ಸಂಗತಿಯನ್ನು ಅವ್ರು ಗಮನಕ್ಕೆ ತಂದಿದ್ದಾರೆ. ನಾನು ಈ ಸದನದ ಮುಖಾಂತರ ಮಾನ್ಯ ಸದಸ್ಯರಿಗೆ ಹೇಳುವಂತದ್ದು, ನಮ್ಮ ಸರ್ಕಾರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ನಂತರ ಈ ವರ್ಷ ನಮ್ಮ ಸರ್ಕಾರ ಒಟ್ಟು ಇಡೀ ರಾಜ್ಯದಲ್ಲಿ ಗ್ರಾಮೀಣ ಬಸ್ಗಳ ವ್ಯವಸ್ಥೆಗಳು ಸರಿಯಾಗಬೇಕು ಅನ್ನುವ ಕಾರಣಕ್ಕೆ 3604 ಬಸ್ಗಳನ್ನು ಈಗಾಗಲೇ ನಾವು ಖರೀದಿ ಮಾಡ್ತಾ ಇದ್ದೇವೆ. ಆ 3600 ಬಸ್ಗಳನ್ನು ಖರೀದಿ ಮಾಡೋದ್ರ ಮುಖಾಂತರ ಎಲ್ಲೆಲ್ಲಿ ಕೊರತೆ ಇದೆ,
ಎಲ್ಲಿ ಜನದಟ್ಟಣೆ ಪ್ರದೇಶ ಇದೆ ಅಂತ ಎಲ್ಲ ಕಡೆಗಳಲ್ಲಿ ಸರ್ಕಾರಿ ಬಸ್ಗಳನ್ನು ಗ್ರಾಮೀಣ ಬಸ್ಗಳನ್ನು ಓಡಾಡಿಸಬೇಕು ಅನ್ನುವಂಥ ಪ್ರಯತ್ನಗಳನ್ನು ಮಾಡಿದೆ. ಆ ಭಾಗದಲ್ಲಿ ಈಗಾಗಲೇ 650 ಬಸ್ಗಳನ್ನು ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಎನ್ ಇ ಕೆ ಆರ್ ಟಿ ಎಸ್ ನಲ್ಲಿ 650 ಪ್ಲಸ್ 152 ಬಸ್ಗಳನ್ನು ಒಟ್ಟು 800ಕ್ಕೂ ಹೆಚ್ಚು ಬಸ್ಗಳನ್ನು ಖರೀದಿ ಮಾಡಲಿಕ್ಕೆ ಈಗಾಗಲೇ ಸಚಿವ ಸಂಪುಟದ ಒಪ್ಪಿಗೆ ತೆಗೆದುಕೊಂಡು ಖರೀದಿ ಮಾಡಲಿಕ್ಕೆ ಪ್ರಕ್ರಿಯೆಗಳನ್ನು ಆರಂಭ ಮಾಡಿದೆ. ನೀವೇನು ಆ ಭಾಗದ ಜನ ಬಸ್ಗಳಿಲ್ಲ ಅನ್ನುವಂಥ ಕೊರತೆಗಳನ್ನು ಹೇಳ್ತಾ ಇದ್ದಾರೆ ಅಂತೇಳಿ ನೀವು ಶಾಸಕರಾಗಿದ್ದೀರಿ, ನಿಮ್ಮ ಹತ್ರ ಜನ ಬಂದೇ ಬೆಳ್ತಾರೆ ಖಂಡಿತ ಗೊತ್ತಿದೆ. ಆ ಕೊರತೆಗಳನ್ನು ನೀಗಿಸಬೇಕು ಅನ್ನುವ ಕಾರಣಕ್ಕೋಸ್ಕರನೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಸ್ಗಳನ್ನು ಖರೀದಿ ಮಾಡ್ತಾ ಇರುವಂಥದ್ದು. ಖರೀದಿ ಮಾಡಿದ ನಂತರ ಎಲ್ಲೆಲ್ಲ ಆ ರೀತಿಯಾದಂಥ ಅವಶ್ಯಕತೆಗಳಿದೆಯೋ ಆ ಎಲ್ಲ ಕಡೆಗಳಲ್ಲಿ ಬಸ್ಗಳನ್ನು ಓಡಾಟ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಸರ್ಕಾರ ಮತ್ತು ಇಲಾಖೆ ತಕ್ಷಣ ಮಾಡಿಕೊಡುತ್ತೆ. ಅನ್ನ ಅಧ್ಯಕ್ಷರೇ, ಈಗ ಅವ್ರು ಉತ್ತರವನ್ನು ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ, ಒಂದು ಸುಮ್ಮನೆ ಒಂದು ಎಕ್ಸಾಂಪಲ್ ನ ಮಾನ್ಯ ಅಧ್ಯಕ್ಷರೇ, ಹೆಂಗ್ ಸಮಸ್ಯೆ ಇದೆ ಅಂದ್ರೆ ಇಲ್ಲಿ ನೋಡ್ರಿ ಮಾನ್ಯ ಅಧ್ಯಕ್ಷರೇ, ಆ ಬಸ್ಗಳು ಇಲ್ಲಕ್ಕೆ ಆಟೋದಾಗ ಬಂದು ಮೊನ್ನೆಲ್ಲ ಬಿಒಗೆ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಮಾನ್ಯ ಅಧ್ಯಕ್ಷರು. ಇಂಥ ಪರಿಸ್ಥಿತಿ ಇರೋದ್ರಿಂದ ನಮ್ದೆಲ್ಲ ಹಿಂದುಳಿದ ಒಂದು ಇರೋದ್ರಿಂದ ಈಗ ಎಕ್ಸಾಮ್ಸ್ ಬರ್ತಾ ಇದಾವೆ. ಈಗ ಸಾರಿಗೆ ಸಚಿವರ ಪರವಾಗಿ ಸುನಿಲ್ ಅಣ್ಣರ್ ಉತ್ತರ ಕೊಡ್ತಾರೆ, ಮಾನ್ಯ ಮುಖ್ಯಮಂತ್ರಿ ಕೂಡ ಇಲ್ಲೇ ಇದ್ದಾರೆ. ದಯಮಾಡಿ ಹೈದರಾಬಾದ್ ಕರ್ನಾಟಕದಲ್ಲಿ ನಮಗೆ ಸಾರಿಗೆ ವ್ಯವಸ್ಥೆಯನ್ನು ಸರಿ ಮಾಡಿಕೊಡಿ. ಈಗೆಲ್ಲ ಕೂಡ ಮಾಡ್ಕೊಡುತ್ತೆ ಸಂಗಮೇಶ್. ನೋಡ್ತೀನಿ ಬಿ ಕೆ ಸಂಗಮೇಶ್.